So, Ivaga Deepika avaru season 7 na top most contestant agidru. So, I think ellaru expect madidru that win aage aagthara season alli anta. Kelavondashya tumba abhimanigalella aarista idru kuda. But gotilla yav tara luck kudikum barutte anadakke avage season 9 ralli mattond avakasha sigutte. So, first of all, expect madidra ivara season 9 ge mattond sala Big Boss ge as contestant aagi avakasha sigutte anta. ಇಲ್ಲ ದೈ ನಮ್ಗೆ ಅದ್ರ ಬಗ್ಗೆ ಏನು ಅನ್ಕೊಂಡಿರಲಿಲ್ಲ. ದೀಪಿಕಾ ಬಂದು ಹೇಳ್ದಾಗಲೇ ಗೊತ್ತಾಗಿದ್ದು, ಅಮ್ಮ ನಿಮ್ಗೊಂದು ಗುಡ್ ನ್ಯೂಸು ಮತ್ತು ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಅಂದ್ಲು. ಇಲ್ಲ ನಂಗೆ ಇಷ್ಟ ಆಗುತ್ತಮ್ಮ, ಏನಿಲ್ಲ ಬಿಗ್ ಬಾಸಿಂದ ನಮಗೇನು ತೊಂದರೆ ಆಗಿಲ್ಲ, ನೀನು ಅಂದ್ಕೊಂಡಿರೋ ಥರ ಏನಿಲ್ಲ, ತುಂಬ ಇಷ್ಟ ಆಗುತ್ತೆ ಬಿಗ್ ಬಾಸಿಗೆ, ಮತ್ತೆ ಹೋಗ್ಲಾ ಅಮ್ಮ ಅಂತ ಕೇಳಿದ್ಲು. ಸರಿ ಹೋಗಮ್ಮ, ನಿನ್ನ ಖುಷಿನೇ ನನ್ನ ಖುಷಿ ಅಂತ ಹೇಳಿದೆ. ಇಷ್ಟ ಆಯಿತು ನಮಗೆ ಅವಳು ಮತ್ತೆ ಹೋಗಿದ್ದು. ಒಂಥರ ಬಂದು ಸಡನ್ನಾಗಿ ಆಪರ್ಚುನಿಟಿ ಅಂತಾನೆ ಹೇಳ್ಬೇಕು ಅವಳಿಗೆ ದೀಪಿಕಾಗೆ. ಇದರ ಒಂದು ಫೋನ್ ಬರುತ್ತೆ ಅಂತ ಅಂದ್ರೆ ದೀಪಿಕಾ ಅವ್ರಿಗೆ ಎಕ್ಸ್ಪ್ರೆಷನ್ ಅವರನ್ನೇ ಚೂಸ್ ಮಾಡಿದಾರೆ ಕಲರ್ ಸ್ಕೀಮ್ ಅವರು. ಸೊ ಆತರ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರು, ಬಿಕಾಸ್ ತುಂಬಾ ಜನ ಇದಾರೆ, 8-9 ಸೀಸನ್ ಗಳಲ್ಲಿ ಬಹಳ ಜನ ಬಂದು ಹೋಗಿರೋರು, ಅದರಲ್ಲಿ ದೀಪಿಕಾ ಅವ್ರನ್ನ ಚೂಸ್ ಮಾಡಿ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದೆ, ಎಷ್ಟು ಖುಷಿ ಅನ್ನಿಸ್ತದೆ ನಿಮಗೆ? ನನಗವಳು ಒಂದು 2-3 ವೀಕ್ಸ್ ಇದ್ದ ತರ ಹೇಳಿರೋದವಳು, ಯಾಕೆಂದ್ರೆ ನಮ್ಮ ಅಮ್ಮಂಗೆ ಲಾಸ್ಟ್ ಟೈಮ್ ಬೇಜಾರಾಗಿರ್ಬೋದು, ಹೋಗೋದು ಬೇಡವೇನು ಅಂತ ಅಂದ್ಬಿಟ್ಟು ಅವಳು ಅನ್ಕೊಂಡಿದ್ಲು ಅನ್ಸುತ್ತೆ. ನಾನು ನೆಕ್ಸ್ಟ್ ಮೂಮೆಂಟಲ್ಲಿ ಹೇಳಿದ್ಲು ಹೋಗ್ಲಮ್ಮ ಅಂತ. ಅವಳಿಗೆ ಗೊತ್ತಿತ್ತು ನಮ್ಮ ಅಮ್ಮ ಏನು ಇದು ಮಾಡಲ್ಲ, ಒಪ್ಕೊಳ್ಳುತ್ತೆ. ಆದ್ರೂ ಒಂಥರ ಬೇಜಾರು ಏನಾರು ಆಗುತ್ತೋ, ಲಾಸ್ಟ್ ಟೈಮ್ ಎಲ್ಲ ಏನೇನೋ ಮಾತಾಡಿದ್ರು ನಾನು ಒಳಗಡೆ ಇದ್ದಾಗ ಅಂತ ಅನ್ಬಹುದು ಅನ್ಕೊಂಡಿದ್ಲು. ನಾನಿಲ್ಲ, ನನಗಿಲ್ಲಮ್ಮ, ನಾನೇ ಇಷ್ಟಪಟ್ಟೆ ಹೋಗುವಂತಾನೆ ಲಾಸ್ಟ್ ಟೈಮ್ ಹೇಳಿದ್ನು, ಈ ಸಲನು ನಾನೇ ಇಷ್ಟಪಟ್ಟು ಹೋಗು, ನಿನ್ ಖುಷಿನೇ ನನ್ ಖುಷಿ ಅಂತ ಹೇಳಿದ್ವಿ. ಮತ್ತೆ ಅವಳು ಏನೇ ಮಾಡೋದನ್ನು ಕರೆಕ್ಟ್ ಆಗಿ ಮಾಡ್ತಾಳೆ ಅನ್ನೋ ಇದು ನಮ್ಗಿದೆ ಮೇಡಮ್. ಯಾವಾಗ್ಲೂ ಅಷ್ಟೇ, ಇವಾಗಲ್ಲ, ಮೊದ್ಲಿಂದನೂ ಅವಳು ಮಾಡ್ತಾಳೆ, ಯಾವ ಕೆಲಸ ಕೊಟ್ಟರು ನೀಟಾಗಿ ಮಾಡ್ತಾಳೆ. ಬಿಗ್ ಬಾಸ್ ಸೀಸನ್ 9ಕ್ಕೆ ಅವ್ರು ಕಾಲಿಡ್ತಾರೆ. ಸೊ ಕಾಲಿಟ್ಟಾಗ ಗೊತ್ತಾಗುತ್ತೆ ಅವ್ರು ಪ್ರವೀಣರ ಕ್ಯಾಟಗರಿಯಲ್ಲಿ ಹೋಗ್ತಾರೆ. ಅಂದ್ರೆ ಈಗ ಅನುಪಮ ಅವರಾಗಿರ್ಬೋದು, ವರುಣ್ ಸಾಗರ್ ಅವರಾಗಿರ್ಬೋದು, ದಿವ್ಯ ಉಳುಗ ಅವರಾಗಿರ್ಬೋದು, ಆ ಒಂದು ಕ್ಯಾಟಗರಿನಲ್ಲಿ ದೀಪಿಕಾ ದಾಸ್ ಕೂಡ ಇರ್ತಾರೆ. ಅಂಡ್ ಪ್ರೋಮೋನಲ್ಲಿ ಕೂಡ ಕಾಣಿಸ್ಕೋತಾರೆ. ನಾವ್ ಅನ್ಕೊಳ್ತೀವಿ ಒಂದು ಪ್ರೋಮೋ ಅಷ್ಟೇ, ಬಟ್ ಯುನೀಕ್ ಆಗಿ ಮಾಡಿದ್ದಾರೆ ಈ ವರ್ಷ ಅಂತ. ಬಟ್ ಗೊತ್ತೇ ಇರಲ್ಲ ಅದೇ ಪ್ರವೀಣರಲ್ಲಿ ಇವರು ಒಬ್ರು ಬಂದಿರ್ತಾರೆ ಅಂತ ಹೇಳಿ. ಸೊ ಬಂದಾಗ ಎಲ್ರಿಗೂ ಶಾಕ್ ಆಗುತ್ತೆ, ಮತ್ತೆ ದೀಪಿಕಾ ದಾಸ್ ಸೀಸನ್ 9ಕ್ಕೆ ಬಂದ್ರು ಅಂತ. ಮತ್ತೆ ಅದೇ ಕಾಂಪಿಟೇಷನ್ ಕೊಡ್ತಾ ಇದಾರೆ, ಹೇಗ್ ಅನಿಸ್ತಾರೆ, ಯಾವ ರೀತಿ ಆಡ್ತಾ ಇದಾರೆ ಅಂತ ನಿಮ್ಗೆ ಅನ್ಸುತ್ತೆ ನೋಡಿದ್ರೆ ಈ ವರ್ಷಗಳು? ಅದು ನನಗೆ ಮಗಳಲ್ವಾ, ಚೆನ್ನಾಗಿ ಆಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ನೀವುಗಳು ಹೇಳ್ಬೇಕು, ಮತ್ತೆ ಜನತೆ ಹೇಳ್ಬೇಕು, ಜನಗಳು ಹೇಳ್ಬೇಕು ಯಾವ ತರ ಆಡ್ತಾ ಇದ್ದಾಳೆ, ಇಷ್ಟ ಆಗುತ್ತೋ ಜನಕ್ಕೆ ಇಲ್ವೋ ಅಂತ ಗೊತ್ತಿಲ್ಲ ಮೇಡಮ್. ದೀಪಿಕಾ ತುಂಬಾ ರಿಸರ್ವ್ ಕ್ಯಾರೆಕ್ಟರ್, ಅಂದ್ರೆ ತುಂಬಾ ರಿಸರ್ವ್ ಅಂದ್ರೆ ಎಷ್ಟು ಬೇಕು ಅಷ್ಟು ಅನ್ನೋ ತರ ಕ್ಯಾರೆಕ್ಟರ್. ಅಂಡ್ ಅದನ್ನ ನಾವು 7ರಲ್ಲೂ ನೋಡಿದ್ದೀವಿ, 8-9ರಲ್ಲೂ ಹಾಗೆ ಇದ್ರೆ ಮನೆಯಲ್ಲೂ ಹಾಗೇನಾ, ಅಥವಾ ಅವ್ರು ಬಂದಿರೋ ನೇಚರ್ ಹಾಗೇನಾ, ಯಾಕೆ ಅಷ್ಟು ರಿಸರ್ವ್ ಪರ್ಸನ್? ಅವ್ಳ ಕ್ಯಾರೆಕ್ಟರ್ ಹಂಗೆ ಮೇಡಮ್, ಯಾವತ್ತೂ ಅಷ್ಟೇ. ನಾವು ಅವಳದು ನಾವೇ ಸೇರಿಸಿ ಮಾತಾಡ್ತೀವಲ್ಲ ಸ್ವಲ್ಪ ಜಾಸ್ತಿ, ಅವಳು ಸ್ವಲ್ಪ ಮಾತು ಕಡಿಮೆ. ನಾನು ಹೇಳ್ತೀನಿ ಹೊರಗಡೆ ಮಾತಾಡಮ್ಮ ಅಂತ. ಲಾಸ್ಟ್ ಟೈಮ್ ನಾನು ವಾಯ್ಸ್ ನೋಟಲ್ಲೂ ಹೇಳಿರೋದವಳಿಗೆ, ಜನಗಳ ಹತ್ರ ಮಾತಾಡೋ, ಜನಗಳ ಹತ್ರ ಮಿಂಗಲ್ ಆಗೋ ದೀಪಿಕಾ ಅಂತಾನೆ ಹೇಳ್ತಿರೋದು. ಅವಳು ಏನು ಹೇಳಿದ್ರು, ಎಷ್ಟು ಬೇಕು ಅಷ್ಟೇ ಮಾತಾಡೋದಮ್ಮ, ನನಗೆ ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಆಗಲ್ಲಮ್ಮ. ಅವರೇ ಕ್ಲೋಸ್ ಆದರೆ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತಾಳೆ ದೀಪಿಕಾ, ಎಲ್ಲರಿಗೂ ಗೊತ್ತು, ನಮ್ಮ ಫ್ಯಾಮಿಲಿಯವ್ರಿಗೆ ಗೊತ್ತು, ಸ್ವಲ್ಪ ಮಾತು ಕಡಿಮೆ, ಕೆಲಸ ಸ್ವಲ್ಪ ಜಾಸ್ತಿ ಮಾಡ್ತಾಳೆ. ಇಲ್ಲ ಇಲ್ಲ, ಇನ್ಮೇಲೆ ಸ್ಟಾರ್ಟ್ ಆಗ್ತಾಳೆ ಅವಳಿಗೆ. ಏನಂದ್ರೆ ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಮೂರನೇ ಸ್ಟೆಪ್ ಅಂತ ಇವಾಗ ಹತ್ತಿದಾಳೆ, ನೋಡ್ಬೇಕು ಇನ್ ಮುಂದೆ ಫಾಸ್ಟ್ ಆಗ್ತಾಳೆ. ನಾನು ಹೋಗ್ಬೇಕಂದ್ರೆ ಹೇಳಿ ಕಳಿಸಿದ್ದೀನಿ, ಲಾಸ್ಟ್ ಸೀಸನ್ ಒಂಥರ ಸೈಲೆಂಟ್ ಆಗಿರ್ಬೇಡ ದೀಪಿಕಾ, ಮಾತಾಡು, ಜನಗಳ ಹತ್ರ ಮಿಂಗಲ್ ಆಗು ಅಂತ ಹೇಳಿ ಕಳಿಸಿದ್ದೀನಿ. ಇನ್ಮೇಲೆ ಆಗ್ತಾಳೆ ಅವಳು, ಅವಶ್ಯಕತೆ ಇದ್ರೆ ಮಾತಾಡೋಣಮ್ಮ ಅಂತೇಳಿ. ಇದು ಆ ಥರ ಅಲ್ಲ ದೀಪಿಕಾ, ಬಿಗ್ ಬಾಸ್ಗೆಲ್ಲಿ ಎಲ್ಲರನ್ನು ನೀನೇ ಮಾತಾಡಿಸ್ಬೇಕು, ಎಲ್ಲರನ್ನು ಖುಷಿಯಾಗಿ ಇಟ್ಕೊಬೇಕು ಅಂತ ಹೇಳಿ ಕಳಿಸಿದೀವಿ. ನೋಡೋಣ ಏನ್ ಮಾಡ್ತಾಳೆ ಅಂತ, ಇನ್ನು ಮುಂದೆ ನೋಡೋಣ.